ಬೇಬಿ ಮಾಮ್, ನೀವು ಹೇಳಿದ್ದೆ ಕರೆಕ್ಟು. ಲಲಿತಾ ಮಾಮ್ ಮತ್ತೆ ಅಜ್ಜಿ ಮಧ್ಯೆ ಮಾತುಕತೆ ಆಗಿದೆ. ನಾನು ಹೇಳಿಲ್ವಾ ಶ್ರೀ, ನನ್ಗೆ ಗೊತ್ತಿತ್ತು. ಮೊದ್ಲೇ ಅಮ್ಮನ್ಗೆ ನನ್ ಕಂಡ್ರೆ ಉರಿ, ಇವ್ರು ಹೋಗಿ ಹೇಳ್ಕೊಂಡಿರ್ತಾರೆ ಬೇಬಿ ನನ್ ಬೈದವ್ಯನ ನೆನ್ಪಿಸಿದ್ಲು ಅಂತ. ನಾನ್ ಯಾಕೆ ಹಾಗೆ ಹೇಳಿ ನೋಡ್ತೀಯ ಶ್ರೀ, ಹ್ಯಾಕ್ ಸಾಧಿಸ್ತಾ ಇದ್ದಾರೆ. ನೀವ್ ಅಮ್ಮನ ಹತ್ರ ಹೋಗಿ ಮಾತಾಡ್ಲಿಲ್ವಾ? ಇಲ್ಲ ಅನ್ನ, ಇದನ್ನ ತಾನೇ ಹೋಗಿ ಹೇಳಿದ್ದು. ಬೇಬಿ ಮಾಮ್, ಸ್ವಲ್ಪ ಸಮಾಧಾನವಾಗಿ ಲಲಿತಾ ಮಾಮ್ ಹೇಳೋದನ್ನ ಕೇಳಿ. ಅವರೇ ಹೇಳ್ತಿದಾರಲ್ಲ, ಪ್ಲೀಸ್ ಕೇಳಿ. ಸರಿ ಹೇಳಿ. ನೀನ್ ಹೀಗಂದೆ ಅಂತ ನನ್ ಒಂದ್ ಮಾತು ಅತ್ತೆಗೆ ಹೇಳಲಿಲ್ಲ ಬೇಬಿ, ಪ್ಲೀಸ್ ನನ್ನ ನಂಬು. ನೀನ್ ವಿಧವೆ ಅಂದಿದ್ದು ಯಾಕೋ ನನಗೆ ತುಂಬಾ ಬೇಜಾರಾಯ್ತು. ಇವರು ಅಮೃತ್ ನೆನ್ಪಿಗೆ ಬಂದ್ರು. ನನ್ನ ಪಾಡದ್ ನನ್ನ ರೂಮ್ನಲ್ಲಿದ್ದೆ, ಕಣ್ಣು ತುಂಬಿತ್ತು. ಅತ್ತೆ ಬಂದವರು ಏನಾಯ್ತು, ಯಾರು ಏನಂದ್ರು ಅಂತ ಕೇಳಿದ್ರು. ನಾನು ಏನು ಹೇಳಕ್ಕೆ ಮುಂಚೆನೆ ಅವರೇ ತೀರ್ಮಾನಕ್ಕೆ ಬಂದ್ಬಿಟ್ರು ಕಣೆ. ಬೇಬಿನೇ ಏನೋ ಹೇಳಿರ್ತಾಳೆ, ಇವತ್ತವಳಿಗೆ ಯಾರ್ದೋ ಮೇಲಿನ ಸಿಟ್ಟು ನಿನ್ ಮೇಲೆ ತೋರಿಸಿರ್ತಾಳೆ ಅಂತ ಹಾರಾಡಿದ್ರು. ನನಗೆ ಮಾತಾಡೋಕೆ ಅವಕಾಶನೇ ಕೊಡಲಿಲ್ಲ ಕಣೆ. ನಿನ್ನ ಕಣ್ಣ ನೀರು ತರಿಸಿದಾಳಲ್ವಾ ಬೇಬಿ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಕೊಂಡು ಬಂದರು. ನಿಜವಾಗ್ಲೂ ನಾನು ಸುಳ್ಳು ಹೇಳಲ್ಲ ಅಂತ ನಿನಗೆ ಗೊತ್ತಲ್ವಾ? ಮತ್ತೆ ಇದನ್ನೆಲ್ಲ ಹೇಳಬೇಕಾಗಿತ್ತು? ನೀನ್ ಎಲ್ ಬಿಡ್ತೀಯೇ, ಉಸಿರಾಡಕ್ಕೂ ಬಿಡಲ್ಲ. ನಿನ್ ಮಾತೆಲ್ ಬಂತು? ಏ ಸುಮ್ನೆ ರೀ, ಅದಕ್ಕೆ ನಾನೇನ್ ರಾಕ್ಷಸಿನ? ಎಲ್ರು ನನ್ಗೆ ಹೆದರ್ಕೊಳ್ಳೋ ಹಾಗೆ. ಹೆದರಿಕೆ ಅಲ್ವೇ, ನೀನ್ ಪಟ್ಟಂತ ಏನಾದ್ರೂ ಅನ್ಬಿಡ್ತೀಯಾ ಅಂತ ನೋಡು ಶ್ರೀ. ಹೇಗೆ ಹೇಳ್ತಾರೆ, ನನ್ ಬಾಯಿ ಜೋರಂತೆ. ಹೌದು, ನನ್ ಬಾಯಿ ಜೋರು, ಆದ್ರೆ ನನ್ ಹೃದಯ ಒಳ್ಳೇದಲ್ವಾ? ನಿಮ್ ಹತ್ರ ಹಾಗೆ ಮಾತಾಡಿದ್ದು ನಿಮಗ್ ನೋವು ಕೊಡೋದಿಕ್ಕಲ್ಲ, ಅಣ್ಣನ್ ನೆನ್ಸ್ಕೊಂಡು ಅಳ್ಳಿ ಅಂತನೂ ಅಲ್ಲ. ಹತ್ತು ಹತ್ತು ನಿಮ್ ನೋವುಗಳನ್ನ ನೀವು ಮರ್ತ್ ಬಿಡ್ತೀರಾ ಆತಗೆ? ಅಣ್ಣ ಇಲ್ದೆ ಇದ್ರು ನಿಮ್ಮ ನೆನ್ಪಲ್ಲಿ ಒಂದ್ ಬದುಕಿದಾನೆ. ಆದ್ರೆ ನನಗೆ, ನಾನೊಂದ್ ಜೊತೆ ಸಂಸಾರ ಮಾಡಿದ್ ನಾಲ್ಕು ದಿನಾನು ಬರೀ ನೋವು, ಮೋಸ, ಹಿಂಸೆ. ನನ್ ಹೇಗಾಗಿರ್ಬೇಡ ಆತಗೆ? ಸಾರಿ ಬೇಬಿ, ನಿನ್ ದುಃಖ ನಂದಕ್ಕಿಂತ ದೊಡ್ಡದು.